ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಶ್ವೇತ ಅಡಿಗೆ. ನಾನಿವತ್ತು ಗಣೇಶ ಚತುರ್ಥಿ ಪ್ರಯುಕ್ತವಾಗಿ ಮೋದಕ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ, ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬಾ ಸಾಫ್ಟಾಗಿ ಕ್ರ್ಯಾಕ್ ಆಗದೇ ಇರೋ ಹಾಗೆ ಪರ್ಫೆಕ್ಟಾಗಿ ಮೋದಕನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಕರಗಲಿ ಅಂತ ನಾನು 1 teaspoon ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೆಲ್ಲ ಕರಗೋವರೆಗೂ ಕರಗಿಸ್ಕೋಬೇಕು ಒಂದು ಸ್ವಲ್ಪ. ಇದಾದ ನಂತರ ನಾನಿಲ್ಲಿ 1 1/4 cup ಅಷ್ಟು ಬೆಲ್ಲ ತೊಗೊಂಡ್ರೆ 1 cupನಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋದು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ 1 cupನಷ್ಟು. ಸ್ವೀಟ್ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1 cupಗೆ 1 cup ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಕಡಿಮೆ ಬೇಕು ಅಂದರೆ 1 1/4 cup ಅಷ್ಟು ಹಾಕ್ಕೊಂಡ್ರೆ ಬೆಲ್ಲ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದು ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ 1 teaspoon ಅಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ ಫ್ಲೇವರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ. 1-2 ನಿಮಿಷಗಳ ಕಾಲ ಇದನ್ನು ಇದು ಮಾಡಿಕೊಂಡ್ರೆ ಬೇಯಿಸ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಇವಾಗ ನೋಡಿ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗಲಿ ಅಷ್ಟರೊಳಗೆ ನಾವು ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 1 cupನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೊಂದು ಸ್ವಲ್ಪ ಉಪ್ಪು, 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ 1 teaspoonಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ 1/2 cupನಷ್ಟು ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು 1 cup ಅಕ್ಕಿ ಹಿಟ್ಟಿಗೆ 1/2 cupನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ ಇವಾಗ ಕುದಿತಾ ಇದೆ. ಇವಾಗ ಇದಕ್ಕೆ ನಾನು 1 cupನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ 1 cup ಅಕ್ಕಿ ಹಿಟ್ಟಿಗೆ 1/2 cupನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗುತ್ತೆ, ನೀವು ಮತ್ತೆ ನಾದ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಕ್ರ್ಯಾಕ್ ಆಗಲ್ಲ, ಏನೂ ಆಗಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ, ಎಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ. ಇವಾಗ ಇದು ಅಕ್ಕಿ ಹಿಟ್ಟು ಹಾಕೊಂಡ ತಕ್ಷಣ ಬೇಗ ಬೇಗನೆ ನೀವು ತಿರುವಬೇಕು, ಕೈ ಬಿಡದ ಹಾಗೆ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಹಾಗೆ ನಾವು ಮಾಡ್ಕೋಬೇಕು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು. ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ, ಚೆನ್ನಾಗಿ ಬೆಂದಿದೆ, ಇದು ಮುದ್ದೆ ಥರ ಆಗಬೇಕು, ಸಾಫ್ಟಾಗಿ ಬರುತ್ತೆ ನೋಡಿ. ಇವಾಗ ತಳ ಬಿಡಬೇಕು ಇದು. ಈ ಥರ ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿದರೆ ತಳ ಬಿಡಬೇಕು. ಈಗ ಪರ್ಫೆಕ್ಟಾಗಿ ಬೆಂದಿದೆ ಇದು ಹಿಟ್ಟು. ಇಷ್ಟಾದರೆ ಸಾಕು, ಮತ್ತೆ ಇದನ್ನು ನಾದ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ. ಇವಾಗ ಇವಾಗ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಜಸ್ಟ್ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 5-10 ನಿಮಿಷ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾದ ನಂತರ ಏನು ಗಟ್ಟಿಯಾಗಲ್ಲ, ಇಷ್ಟೇ ಸಾಫ್ಟಾಗಿ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ನಿಮಗೆ ತುಂಬ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನಾದ್ಕೊಡಿ, ಇಲ್ಲ ಅಂದರೆ ಇಷ್ಟೇ ಇದ್ರೂ ಸಾಕಾಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕೈಯಲ್ಲೇ ಉಂಡೆ ಮಾಡಿಕೊಂಡು ಸ್ವಲ್ಪ ಕೈಯಲ್ಲೇ ನಾದ್ಕೊಂಬಿಟ್ಟು ಜಸ್ಟ್ ಕೈಯಲ್ಲೇ ಒಂದು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಇವಾಗ ನಾನು ಮೋದಕ ಮಾಡೋ ಒಂದು ಮೋಲ್ಡನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಸವರ್ಕೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡಿ ಅದರೊಳಗಡೆ ಈ ಥರ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇದನ್ನು ಇಟ್ಬಿಟ್ಟು ಸ್ಲೋ ಆಗಿ ಪ್ರೆಸ್ ಮಾಡಬೇಕು. ಸುತ್ತಲೂ ಈ ರೀತಿಯಾಗಿ ಸ್ಲೋ ಆಗಿ ಪ್ರೆಸ್ ಮಾಡಬೇಕು. ತುಂಬ ಜೋರು ಜೋರಾಗಿ ಮಾಡಬಾರ್ದು, ಯಾಕಂದರೆ ಅಂಟ್ಕೊಂಬಿಡುತ್ತೆ, ಹಾಗಾಗಿ ಸ್ಲೋ ಆಗಿ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಈಗ ಸ್ಟಫಿಂಗ್ ಮಾಡ್ಕೊಂಡಿರ್ತೀವಲ್ಲ ಬೆಲ್ಲ ಮತ್ತು ಕೊಬ್ಬರಿದು, ಅದನ್ನು ಒಂದು ಸಣ್ಣದಾಗಿ ಉಂಡೆ ಮಾಡಿಕೊಂಡು ಇದರೊಳಗಡೆ ಸ್ಟಫ್ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಕವರ್ ಮಾಡಿಬಿಡೋಣ. ಜಸ್ಟ್ ತುಂಬಾ ಈಸಿ, ಮೋಲ್ಡ್ ಇದ್ದರೆ ಅಥವಾ ಕೈಯಲ್ಲೇ ಹಾಗೇನೋ ಮಾಡ್ಕೋಬೋದು ನೋಡಿ. ಈ ಥರ ಜಸ್ಟ್ ಈ ಥರ ಪ್ರೆಸ್ ಮಾಡಿಬಿಟ್ಟು ಕವರ್ ಮಾಡಿದರೆ ಮುಗೀತು ನೋಡಿ, ಎಷ್ಟೊಂದು ಈಸಿಯಾಗಿ ಬರುತ್ತೆ ತೋರಿಸ್ತೀನಿ ನಾನೀಗ. ತುಂಬಾ ಸುಲಭ, ಜಸ್ಟ್ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಶೇಪು ನೋಡಿ, ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ನಾವಿಲ್ಲಿ ಹಿಟ್ಟು ಚೆನ್ನಾಗಿ ಇವಾಗ ಬೇಯಿಸಿರೋದ್ರಿಂದ ಮತ್ತೆ ಸ್ಟೀಮ್ ಮಾಡಬೇಕಾದ್ರೆ ತುಂಬ ಹೊತ್ತೇನು ಬೇಯಿಸೋದು ಬೇಡ ನೋಡಿ. ಎಷ್ಟೊಂದು ಚೆನ್ನಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಮೋದಕ, ಎಲ್ಲೂ ಸ್ವಲ್ಪನೂ ಕ್ರ್ಯಾಕ್ ಆಗಿಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಇದೇ ರೀತಿ ನಾನು ಎಲ್ಲ ಮೋದಕನ ಮಾಡಿಟ್ಕೊಳ್ತಾ ಇದ್ದೀನಿ.
ಇದೇ ರೀತಿ ಇನ್ನೊಂದು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಸುಲಭ ಮಾಡೋದು, ಜಸ್ಟ್ ಹಿಟ್ಟು ಮಾತ್ರ ಕರೆಕ್ಟಾಗಿ ನಾವು ನಾದ್ಕೊಂಡ್ಬಿಟ್ರೆ ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಈಗ ನಾವು ಆಲ್ರೆಡಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸಿರೋದ್ರಿಂದ ತುಂಬ ಹೊತ್ತೇನು ಸ್ಟೀಮ್ ಮಾಡೋ ಅವಶ್ಯಕತೆಯೂ ಇಲ್ಲ, ತುಂಬ ಬೇಗನೆ ಆಗೋಗ್ಬಿಡುತ್ತೆ. ಎಲ್ಲೂ ಕ್ರ್ಯಾಕ್ ಆಗೋಲ್ಲ, ಗಂಟು ಗಂಟಾಗಲ್ಲ, ಏನೂ ಆಗೋಲ್ಲ. ನಾನು ಹೇಳಿರೋ ರೀತಿಯಲ್ಲೇ ಪರ್ಫೆಕ್ಟಾಗಿ ಮಾಡ್ಕೊಡಿ, ಕರೆಕ್ಟಾಗಿ ಬರುತ್ತೆ. ಹಾಗೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ, ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನೀವು ಕ್ಲಿಕ್ ಮಾಡಿದರೆ ನಾನು ಮಾಡ್ತಾ ಇರೋ ಹೊಸ ಹೊಸ ಅಡುಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೋಡಿ, ತುಂಬ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮೋದಕನ ಆರಾಮಾಗಿ ಮಾಡ್ಕೋಬೋದು. ಇದರಲ್ಲಿ ಒಂದು ಮೂರೇ ಮೂರು ಪದಾರ್ಥ ಯೂಸ್ ಮಾಡಿರೋದು, ಅಕ್ಕಿ ಹಿಟ್ಟು, ಬೆಲ್ಲ ಮತ್ತು ಕೊಬ್ಬರಿ. ಇದಿಷ್ಟಿದ್ರೆ ಸಾಕು, ರುಚಿಯಾಗಿರುವಂಥ ಮೋದಕನ ನಾವು ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಮಾಡೋದು ಕೂಡ ತುಂಬಾ ಸುಲಭ, ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನಾವು ಕೊಬ್ಬರಿ ಮತ್ತು ಬೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಇವಾಗ ಇದೇ ರೀತಿ ಎಲ್ಲನೂ ಮೋದಕನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಜಸ್ಟ್ ಒಂದು 5 ರಿಂದ 7 ನಿಮಿಷವರೆಗೂ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಮುಗೀತು. ಇವಾಗ ಈ ಕಡೆ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ನಿಮಗೆ ಎಣ್ಣೆ ಅನಿಸಿದ್ರೆ ಎಣ್ಣೆ ಹಾಕ್ಕೊಡಿ, ಇಲ್ಲೊಂದು ಸ್ವಲ್ಪ ತುಪ್ಪ ಆದರೆ ತುಪ್ಪ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು. ಇದನ್ನು ಸ್ವಲ್ಪ ಸವರ್ಕೊಂಡ್ಬಿಟ್ಟು ಇವಾಗ ನಾನು ಮಾಡಿ ಇಟ್ಕೊಂಡಿರುವಂಥ ಮೋದಕನ ಇಟ್ಕೋತಾ ಇದ್ದೀನಿ. ಇವಾಗ ಇದನ್ನು ಒಂದು 5 ರಿಂದ 7 ನಿಮಿಷದವರೆಗೂ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮೋದಕ ರೆಡಿಯಾಗುತ್ತೆ. ನೋಡಿ, ಇವಾಗೆಲ್ಲ ಇಟ್ಕೊಂಡಿದ್ದಾಗಿದೆ. ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ರಿಂದ 7 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕೇವಲ ಮೂರೇ ಪದಾರ್ಥದಿಂದ ಎಷ್ಟೊಂದು ರುಚಿಕರವಾದಂಥ ಮೋದಕನ ಮಾಡೋದು ಅಂತ ನೀವು ಗಣೇಶ ಚತುರ್ಥಿ ವಿಶೇಷವಾಗಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪನೂ ಕ್ರ್ಯಾಕ್ ಆಗದೇ ಇರೋ ಹಾಗೆ ಪರ್ಫೆಕ್ಟಾಗಿ ನಾನು ಮೋದಕನ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.